ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೆ ಆರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ ಕೆ ಆರ್ ಚಾನಲ್ನಲ್ಲಿ ನನ್ನ ಅಜ್ಜಿ ಹೇಳಿಕೊಟ್ಟಿರುವಂತಹ ಅದ್ಭುತವಾದ ಮನೆ ಮದ್ದಿನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅಬ್ಬಬ್ಬ, ಯಾವುದೇ ನೋವಾದರೂ ತಡೀಬಹುದು, ಈ ಹಲ್ಲು ನೋವೊಂದು ತಡೆಯೋಕ್ಕಾಗಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ. ಜೀವಕ್ಕೆ ಯಾವುದೇ ನೋವು ಬಂದರೂ ತಡ್ಕೊಳ್ಳೋಕ್ಕಾಗಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಈ ಹಲ್ಲು ನೋವು ಬಂದರೆ ಅಂತೂ ಮಾತಾಡೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ನಗಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಆ ರೀತಿ ಪರಿಸ್ಥಿತಿ. ಈ ಮನೆ ಮದ್ದೊಂದು ನೀವು ಮನೆಯಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಇದರಿಂದ ತುಂಬ ಉಪಯೋಗಗಳಿದೆ. ನಮ್ಮ ಅಜ್ಜಿ ಹೇಳ್ತಿದ್ದ ಈ ಮನೆ ಮದ್ದನ್ನು ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದನ್ನು ಉಪಯೋಗಿಸಬಹುದು. ಹಾಗಾದರೆ ಬನ್ನಿ ಆ ಮನೆ ಮದ್ದು ಮಾಡುವ ವಿಧಾನ ನೋಡೋಣ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೊಸ ನೋಟಿಫಿಕೇಷನಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಆನ್ ಮಾಡಿ. ನಾನಿಲ್ಲಿ ಅಜ್ಜಿ ಹೇಳಿಕೊಟ್ಟಿರುವಂತಹ ಚೂರ್ಣದ ಪುಡಿ ಮಾಡೋಕ್ಕೆ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಮಿಕ್ಸಿ ಜಾರು ಡ್ರೈ ಆಗಿರಬೇಕು, ನೀರಿನ ಪಸೆ ಇರಬಾರ್ದು. ಇದಕ್ಕೆ ನಾನು ಒಂದು ಸ್ಪೂನಿನಷ್ಟು ಲವಂಗ ಹಾಕಿದ್ದೀನಿ. ಲವಂಗ ಹಲ್ಲು ನೋವನ್ನು ಕಡಿಮೆ ಮಾಡುತ್ತೆ. ಮೂರು ಏಲಕ್ಕಿ ತಗೊಂಡಿದ್ದೀನಿ. ಏಲಕ್ಕಿಯಲ್ಲಿರುವಂತಹ ಬೀಜ ಮಾತ್ರ ಹಾಕ್ಕೊಳ್ಬೇಕು. ಹಾಗೆ ಮುಕ್ಕಾಲು ಸ್ಪೂನಿನಷ್ಟು ಅರಸಿನ ಪುಡಿ ಹಾಕಿದ್ದೀನಿ. ನಾನಿಲ್ಲಿ ಕಾಮಕಸ್ತೂರಿ ಅರಸಿನ ಅಂತ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಅದನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಮಾಮೂಲಿ ಕಿಚನಲ್ಲಿ ಯೂಸ್ ಮಾಡುವಂತಹ ಅರಸಿನ ಪುಡಿನೂ ಹಾಕ್ಕೊಳ್ಬಹುದು. ಒಂದು ಸ್ಪೂನಿನಷ್ಟು ಪುಡಿ ಉಪ್ಪು, ಅರ್ಧ ಸ್ಪೂನಿನಷ್ಟು ಇಂಗು ಪುಡಿ ಹಾಕಿದ್ದೀನಿ. ನೋಡಿ, ಎಲ್ಲ ಪದಾರ್ಥಗಳು ಹಾಕಿ ಆಗಿದೆ. ಇದನ್ನು ನೈಸಾಗಿ ಪುಡಿ ಮಾಡಬೇಕು. ಪುಡಿ ನೈಸಾಗಿರಬೇಕು. ಈ ಪುಡಿ ನೀವು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ತುಂಬ ದಿವಸ ಇದನ್ನು ಉಪಯೋಗಿಸಬಹುದು. ಈ ಪುಡಿನ ಪೇಸ್ಟಿಗೆ ಹಾಕ್ಕೊಂಡು ನೀವು ಹಲ್ಲು ಉಜ್ಜೋದ್ರಿಂದ ಹಲ್ಲು ಪಳಪಳ ಅಂತ ಹೊಳೆಯುತ್ತೆ. ಚಿಕ್ಕ ಕಾಟನ್ ಪೀಸ್ ತಗೊಂಡು ಅದರಲ್ಲಿ ಈ ಪುಡಿನ ಹಾಕಿ ಹಲ್ಲು ನೋವು ಇದ್ದಲ್ಲಿ ಇದನ್ನು ಒತ್ತಿ ಇಟ್ಕೊಳ್ಳೋದ್ರಿಂದ ಹಲ್ಲು ನೋವು ಕಡಿಮೆ ಆಗುತ್ತೆ. ಈ ರೀತಿ ನೀವು ಮೂರೊತ್ತು ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಕಾಲು ಗಂಟೆ ಹೊತ್ತು ಇಟ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಒಂದೇ ದಿನದಲ್ಲಿ ಹಲ್ಲು ನೋವು ಕಡಿಮೆ ಆಗುತ್ತೆ. ಹಾಗೆ ಪ್ರತಿನಿತ್ಯ ರಾತ್ರಿ ಮತ್ತು ಬೆಳಿಗ್ಗೆ ಪೇಸ್ಟಲ್ಲಿ ಹಲ್ಲುಜ್ಜುತ್ತೀರಾ, ಪೇಸ್ಟ್ ಮೇಲಿಂದ ಎರಡು ಚಿಟಿಕೆಯಷ್ಟು ಈ ಪುಡಿನ ಹಾಕಿ ಹಲ್ಲುಜ್ಜಿ ನೋಡಿ. ಹಳದಿ ಕಲರಲ್ಲಿ ಇರುವಂತಹ ಹಲ್ಲು ಬಿಳಿಯಾಗುತ್ತೆ, ಕಪ್ಪು ಕಲರಲ್ಲಿ ಇರುವಂತಹ ಹಲ್ಲು ಇದು ಬಿಳಿ ಮಾಡುತ್ತೆ. ಹಲ್ಲು ನೋವಿದ್ದರೂ ಕಡಿಮೆ ಮಾಡುತ್ತೆ, ಹಲ್ಲು ನೋವು ಬರೋಕ್ಕೆ ಬಿಡಲ್ಲ ಈ ಪುಡಿನ ಉಪಯೋಗಿಸಿ ನೀವು ಹಲ್ಲುಜ್ಜೋದ್ರಿಂದ. ತುಂಬ ಜನಕ್ಕೆ ಏನೇ ಕುಡಿದ್ರೂ ತಿಂದರೂ ಹಲ್ಲು ಜುಮ್ ಅಂತ ಆಗುತ್ತೆ. ಹಲ್ಲು ತುಂಬ ಸೆನ್ಸಿಟಿವ್ ಇರೋದ್ರಿಂದ ಈ ಪ್ರಾಬ್ಲಮ್ ಇರುತ್ತೆ. ಈ ಪುಡಿಯಿಂದ ಅವರು ಎರಡು ಬಾರಿ ಹಲ್ಲುಜ್ಜಿದ್ರೆ ಈ ಸಮಸ್ಯೆಯಿಂದ ಹೊರಗೆ ಬರಬಹುದು. ಬಾಯಿ ದುರ್ವಾಸನೆ ಇರುವವರು ಈ ಪುಡಿನ ಉಪಯೋಗಿಸಿ ಹಲ್ಲುಜ್ಜೋದ್ರಿಂದ ಈ ಸಮಸ್ಯೆಯಿಂದ ಹೊರಗೆ ಬರಬಹುದು. ತುಂಬ ಕಡಿಮೆ ಖರ್ಚಿಂದ ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಉಪಯೋಗಿಸಿ ಈಸಿಯಾಗಿ ಮನೆಯಲ್ಲೇ ನಾವು ಈ ಪುಡಿನ ಪ್ರಿಪೇರ್ ಮಾಡಿಕೊಳ್ಳಬಹುದು. ದಿನ ಎರಡು ಬಾರಿ ಪೇಸ್ಟೊಂದಿಗೆ ಈ ಪುಡಿನ ಹಾಕಿ ಹಲ್ಲುಜ್ಜಿ ನೋಡಿ. ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಉಪಯೋಗಗಳಿದೆ ಅಂತ ಹೇಳಿ. ಹಾಗಾದರೆ ನಮ್ಮ ಅಜ್ಜಿ ಹೇಳಿರುವಂತಹ ಈ ಚೂರ್ಣದ ಪುಡಿನ ನೀವು ಟ್ರೈ ಮಾಡಿ ನೋಡ್ತೀರಲ್ವಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.